ಅದರ ಜೊತೆಗೆ ಬಂದವಳು ಮೀಸೆ ಮೇಲೆ ಕೈ ಇಟ್ಟದಲ್ಲ, ನಮಸ್ಕಾರ ಮಾಡಿದ್ದು. ಹೌದಾ? ಕಾರಣ ಏನು? ಏನು ಹಿಂದೊಮ್ಮೆ ಲಕ್ಷ್ಮಣ ಯುದ್ಧಕ್ಕೆ ಹೋದ ಸಂದರ್ಭಕ್ಕೆ ಮಾಡಿದ್ನಂತೆ ಅವ ಅತಿಕಾಯನೆಂಬವ. ಇದೋ ಪೂಜೆ ನಿನಗೆ, ಇದೋ ಪೂಜೆ ನಿನಗೆ ಅಂದ್ಬಿಟ್ಟಿದ್ದಂತೆ. ಹಾಗೆ ನಿನ್ನ ಕಾಲಿಗೆ ಮೊದಲು ಬಾಣ ಬಿಟ್ಟಿದ್ದಂತೆ. ಕಾಲಿಗೆ ಅಂದ್ರೆ ಕಾಲಿ ಹಾಗೆ ಅಲ್ಲ, ಕಾಲು ಬುಡಕ್ಕೆ. ಯಾಕೆ? ನಮಸ್ಕಾರವನ್ನು ಆ ಮೂಲಕವಾಗಿ ನಿನಗೆ ಮಾಡಿ ತೋರಿಸಿದವಳು ನಾನು. ರಣಕಣದಲ್ಲಿ ಎದುರಿಗಿದ್ದ ವಿರೋಧಿಗಳು ಗೌರವಾನ್ವಿತರೇ ಹೋಗುವಂತಾದ್ರೆ ಹೀಗೆ ನಮಸ್ಕಾರ ಕೊಡ್ಬೇಕು. ಹೌದಾ? ಹೌದು. ಇದು ನಿನಗೇನು ಹೇಳ್ಬೇಕಾಗಿಲ್ಲ, ಯಾಕೆಂದ್ರೆ ಎಲ್ಲ ಹಿರಿಯರ ಜೊತೆಗೆ ಯುದ್ಧ ಮಾಡಿದ್ವಿ. ಹೌದಾ? ಆದ್ರೆ ನಮಸ್ಕಾರ ಮಾಡಿದೆ ನೀರಾ ನಿನಗೆ ನಮಸ್ಕಾರ. ನೀನು ನೀರೇ, ನೀರೇ ಇಂದ ನೀರನಿಗೆ ನಮಸ್ಕಾರ. ಹೌದು. ರಣಕ್ಕೆ ಬಂದೆ, ಹಾಗಂತ ಕೈ ಮುಗಿಲಿಕ್ಕೆ ಬಂದದ್ದಲ್ಲ. ಯಾಕಂದ್ರೆ ಕೆಲವೊಮ್ಮೆ ಹಾಗೆ ನಿತ್ಯದ ಪದ್ಧತಿಯಂತೆ ಹೆಂಡತಿ ಆದವಳು ಕೋಣೆಗೆ ಬರ್ತಾಳೆ, ಹಾ ಕೈ ಮುಗಿದು ಹೋಗ್ತಾಳೆ ಅವಳು. ಹಾಗೆ ಸುಬೇಡ, ರಣಕ್ಕೆ ಬಂದೆ. ಮಾರುತ ಜಾತನ ಕಾರು ಗಳಿಸಿದೆ. ಹೌದಾ? ಭೀಮನಿಗೂ ನಿನಗೂ ಮಹಾಭಾರತ ಹವದ ಕುರಿತಾಗಿ ನಡೆದಂತಹ ಮಾತುಕತೆಯಲ್ಲಿ ಯುದ್ಧವೇ ಮುಂದಾಗಿ ನಿನಗೂ ಅವರಿಗೂ ಯುದ್ಧವಾಗಿ ಅಣ್ಣನಿಗೆ ನಾಲ್ಕು ಹೊಡೆದೆ ಅಂತ ನೀನು. ಹೌದಾ? ಹೌದಪ್ಪ, ನಾಲ್ಕು ಬಿಟ್ಟಿದ್ದೆ. ಅಲ್ಲ, ಮರ್ಯಾದೆ ಆಗುದಿಲ್ಲ ನಿನಗೆ ಅಥವಾ ಎಂತ ಹೇಳಿಕೆ? ಯಾಕೆ ಮರ್ಯಾದೆ ಆಗಬೇಕು? ಅಲ್ಲ, ಅಣ್ಣಿಗೆ ಹೊಡೆದ ತಮ್ಮ ಅಂತ ಯಾರಾದ್ರೂ ಪ್ರಪಂಚದಲ್ಲಿ ನಿನ್ನನ್ನು ಮೂದಲಿಸಿದ್ರೆ? ಅಣ್ಣ ಅಣ್ಣನಾಗಿಯೇ ಇದ್ದರೆ ತಮ್ಮ ತಮ್ಮನಾಗಿ ಇರುತ್ತಿದ್ದ. ಒಂದೊಮ್ಮೆ ಅಣ್ಣ ತಪ್ಪು ಮಾಡಿದಾಗಲೂ ತಮ್ಮ ಸುಮ್ಮನಿದ್ರೆ ಊರಿನಲ್ಲಿದ್ದವರ ತಪ್ಪನ ತಿದ್ದುದಕ್ಕೆ ಇವರಿಗಾಗ್ತದೆ. ಇವ್ರ ಮನೆಯಲ್ಲೇ ಸಮಸ್ಯೆ ಉಂಟು, ಇದ್ರೆ ಸರಿ ಮಾಡಿಕೊಳ್ಳಿಕ್ ಆಗುದಿಲ್ಲ. ಊರಿನವ್ರು ಇದು ಕೇಳಿದ್ರೆ ಇದಕ್ಕೆ ಯಾರು ಉತ್ತರ ಕೊಡುದು? ಅಲ್ಲ, ಮಾಡಿ ತಪ್ಪೇನು ಅಂತ ಬೇಡವಾ ಅಣ್ಣ? ನನ್ನ ಮುಂದೆ ವಾದಕ್ಕೆ ನಿಂತದ್ದೇ ತಪ್ಪಲ್ವಾ? ಅಲ್ಲ, ನೀ ಅವನು ಮುಂದೆ ವಾದಕ್ಕೆ ನಿಂತ ತಪ್ಪು. ಯಾಕೆ? ಅವ್ನು ಹಿರಿಯ. ಅವ ಹಿರಿಯವ? ಹೌದು. ಮಹಾಭಾರತ ಯುದ್ಧದಲ್ಲಿ ಗೆದ್ದವರು ಯಾರು ಅಂತ ಸಮಸ್ಯೆ ಬಂದಾಗ ಆತ್ಮಾಭಿಮಾನ ಪ್ರತಿಯೊಬ್ಬರಿಗೂ ಇರ್ತದೆ. ಸರಿ, ನಾನು ಗೆದ್ದಿದ್ದೇನೆ ಆದ್ರಿಂದ ನಾನು ಅಂತ ಹೇಳಿದ್ದೇನೆ, ತಪ್ಪೇನು? ಅವನು ಗೆದ್ದಿದ್ದೇನೆ ಆತ್ಮಾಭಿಮಾನದಲ್ಲಿ ನಾನು ಅಂತ ಹೇಳಿದ, ತಪ್ಪೇನು ಅದರಲ್ಲಿ? ಹಾಗಾದ್ರೆ ನಾನು ಹೋರಾಟಕ್ಕೆ ಕರೆದಾಗ ಅವ ಬರಬಾರ್ದಿತ್ತಲ್ಲ, ಅವ ಹಿರಿಯವನ ಸುಮ್ಮನೆ ಇರ್ಬೋದಿತ್ತಲ್ಲ. ಅಲ್ಲ, ಅವನೊಮ್ಮೆ ಕರೆದು ನೀವು ಹೋಗ್ಬಾರ್ದಿತ್ತಲ್ಲ, ಕಿರಿಯ ಮಾತ್ರ ಸುಮ್ಮನೆ ಇರ್ಬೋದು. ದೊಡ್ಡವ ನಾನು ಅವನ ಅವನೇ. ಕ್ಷಮಾಗುಣ ಅವನಿಗಿರ್ಬೇಕು, ನನಗಿರ್ಬೇಕು. ಇರ್ಬೇಕು ಅವನಿಗೆ, ಅವನಿಗೆ ಇಲ್ಲ ಅಂತಂದ್ರೆ ನನಗೆ ಆಗಿರ್ತದೆ. ಹಾಗಂತ ಸಹನೆ ಇರುವನು ದೊಡ್ಡವರಿಗೆ ಮಾತ್ರ ಅಲ್ಲ, ಸಣ್ಣವರಿಗೂ ಗೌರವ ಇರ್ಬೇಕೋ ಬೇಡವಾ? ವಿನಯ ವಿಧೇಯತೆ ಇರ್ಬೇಕೋ ಬೇಡವಾ? ನೀನು ದೊಡ್ಡವ ಎನ್ನುವ ಪ್ರಶ್ನೆ ಮಾಡಿದ್ದಕ್ಕೂ ದೊಡ್ಡವನೇನೆಲ್ಲ ಅವನು ತಪ್ಪು ಮಾಡಬಾರ್ದು. ಅವ ಮಾಡಿಲ್ಲ ತಪ್ಪು. ಯಾರು? ನೀನೇ ಮಾಡಿದ್ದು ತಪ್ಪು. ಯಾಕೆ? ಅವ ನಾನೇ ಗೆದ್ದಿದ್ದೇನೆ ಅಂತ ಹೇಳ್ದ ಅಂತ ಇಟ್ಕೊಳ್ಳುವ. ದೊಡ್ಡವ್ರು ಯಾವಾಗಲೂ ದೊಡ್ಡವ್ರು, ಆಯ್ತಪ್ಪ ನೀ ದೊಡ್ಡವ ಅಂತ ಹೇಳ್ಬೋದು. ಈಗ ಯಾಕೆ ಗೊತ್ತಾ? ನೀನು ಮಾಡಿರುವ ಕಾರ್ಯ ಏನಂತೂ ಲೋಕಮುಖ ಗೊತ್ತುಂಟು, ಅವ ಮಾಡಿದ್ದೇನು ಅಂತ ಲೋಕಮುಖ ಗೊತ್ತುಂಟು. ಒಬ್ಬ ನಾನು ನಾನು ಅಂತ ಹೇಳ್ತಾನೆ ಅಂತಾದ್ರೆ ಮಾಡಿದ್ರಲ್ಲ ಅವನಿಗೆ ಸಂಶಯ ಉಂಟು ಅಂತ ನೋಡ್ಬೇಕಾಗ್ತದೆ. ನಾನು ಮಾಡಿದ್ದೇನೆ, ನಾ ಮಾಡಿದ್ದೇನೆ ಅಂತ ತಿರುಗಾಡ್ತಾನೆ ಅಂತಾದ್ರೆ ನೀವು ಮಾಡಿದ್ದು ಹೋಗುದು ಅಲ್ವಾ ಮಾರೆ? ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ಅವ ಹೇಳ್ದ ಅದ ಇಟ್ಕೊಳ್ಳುವ, ನೀನು ಸುಧಾರಿಸ್ಕೊಳ್ಬೋದಿತ್ತು. ಸುಧಾರಿಸ್ಕೊಳ್ಳಿಕ್ಕೆ ನಾನು ಅವನಿಗಿಂತ ದೊಡ್ಡವಲ್ಲ, ಸಣ್ಣವನ. ದೊಡ್ಡವ ಅವನೇ ಸುಧಾರಿಸುದಿಲ್ಲ ಅಂತಂದ್ರೆ ಸಣ್ಣವ ನಾನು ಸುಧಾರಿಸಬೇಕಾದದಿಲ್ಲ. ಅದಲ್ಲ, ಆ ಮಗ ಹೊಡೆದ. ಹೌದಾ? ಹೌದು. ಹಾ, ಅದು ಅದೇ ನಿನ್ನನ್ನು ಸರಿ ಮಾಡ್ಬೇಕು ಅನ್ನುವ ಕಾರಣಕ್ಕಾಗಿ ದೊಡ್ಡವ ಒಂದು ಪೆಟ್ಟು ಕೊಟ್ಟ. ಈ ಸರಿ ಮನೆ ಯಜಮಾನ ಸಣ್ಣವರು ತಪ್ಪಿದಾವಾಗ ಒಂದು ಪೆಟ್ಟು ಕೊಟ್ಟಾದ್ರೂ ಸುಮ್ಮನಿಸ್ಬೇಕು. ಅಲ್ಲಿದ್ರೆ ಅವನ ಯಜಮಾನಿಕೆ ಒಂದು ಅರ್ಥವೇ ಇಲ್ಲ. ಹಾಗಾದ್ರೆ ಪೆಟ್ಟು ಕೊಡುವುದೇ ಯಜಮಾನಿಕೆಯ? ಪೆಟ್ಟು ಕೊಡುವುದೇ ಯಜಮಾನಿಕೆ ಅಂತಲ್ಲ, ಮಾತಾಡಿದ್ದಾವ ಪೆಟ್ಟು ಕೊಡ್ಬೇಕಾಗ್ತದೆ. ಹಾಗಾದ್ರೆ ಒಂದೊಂದ್ಸರಿ ಸಣ್ಣವರು ಹೇಳಿದ್ದೆ ಸರಿ ಇತ್ತು, ದೊಡ್ಡವರು ಹೇಳಿದ್ದೆ ತಪ್ಪಿದ್ರು, ಆದ್ರೂ ಪೆಟ್ಟು ಕೊಡ್ಲಿಕ್ಕೆ ಬರ್ತದ? ನೀ ಹೇಳಿದ್ದು ಸರಿ ಅಂತ ಹೇಗೆ ಹೇಳುದು ನಾವು? ಅವ್ನು ಹೇಳಿದ ತಪ್ಪು ಆದ್ರೆ? ನಾನು ಹೇಳಿದ್ದು ಸರಿ ಅಲ್ವಾ? ಅವ್ನು ಹೇಳಿದ ತಪ್ಪ? ನನಗದ್ ಸಂಬಂಧ ಇಲ್ಲ, ನನಗೆ ನನ್ನದು ಮಾತ್ರ. ಅವನಿಗೆ ಒಂದು ಸಂಬಂಧ ಇಲ್ಲ, ಅವ್ನು ಹೇಳಿದ ಮಾತ್ರ ಸರಿ ಅಂತ ಹೇಳ್ತಾನೆ. ಒಂದು ಪೆಟ್ಟು ಕೊಡ್ತಾನೆ. ಹಾಗಾಗಿ ನಾನು ತಿಳಿಸಿಕೊಟ್ಟ. ಹಾ, ತಿಳಿಸಿಕೊಡುವಾಗ ಯೋಚನೆ ಮಾಡ್ಬೇಕಾಗಿ. ಏನಂತ? ಹಾ, ತಿಳಿಸಿಕೊಟ್ಟೆ ನೀನು. ಹೌದು. ಹೌದಪ್ಪ, ಅವ ಪಾಪ ಅಣ್ಣ ಎನ್ನುವ ನೆಲೆಯಲ್ಲಿ ಸ್ವಲ್ಪ ನಿನಗೆ ಸೋತಿರಬಹುದು. ಆದ್ರೆ ಈಗ ಬಂದದ್ದು ಯಾರು ಗೊತ್ತುಂಟ? ಮನೆ ಯಜಮಾನರು. ಮನೆ ಯಜಮಾನ್ತಿರು? ಯಜಮಾನ್ತಿರು. ಯಜಮಾನರು ಅಂತೇಳಿದ್ರು ಯಜಮಾನಿಯರು. ಸರಿ, ಬಹುವಚನ. ಸರಿ. ಹಾ, ಮನೆಯ ಯಜಮಾನ. ಯಜಮಾನಿ. ಹೌದಾ? ಬಂದಿದ್ದೇನೆ. ಆಗ ಈಗ ಹೇಳ್ತೇನೆ, ಮಾರುತ ಜಾತನ ದಾರು ಬಿಡಿಸಿದ ಹಾಗಲ್ಲ. ತಪ್ಪಾಯ್ತು ಅಂತ ಹೋಗ ಅವನು ಕಾರ್ ಹಿಡಿ, ಅಲ್ಲದೆ ಹೋದ್ರು ನಾ ಕೊಡ್ತೇನೆ. ರಮಣಿಯೇ ನೀನು ನಿನ್ನ ಗಮನ ಮಾ
ಭಾರತ ಯುದ್ಧ ಅದು ಮುಗಿದ ಮೇಲೆ ಆದ್ರೂ ನಮ್ಮಲ್ಲಿ ಒಂದು ಶಾಂತಿ ಸಮಾಧಾನ ಇರ್ತ ನಾಡಿನ ವಿಷಯ ಬಿಡುವ ನಮ್ಮ ಮನೇಲಿ ಆದ್ರೂ ಇರ್ಬೋದು ಅಂತ ಮನೆ ಕುರುಕ್ಷೇತ್ರ ಆಗಿದೆ. ಹೌದಾ? ಒಮ್ಮೆ ತಣ್ಣಗಾದದ್ದು ಯುದ್ಧ, ಆ ಕುರುಕ್ಷೇತ್ರಕ್ಕೆ ಬಂದ ಮೇಲೆ ಮತ್ತೆ ಜೋರಾದದ್ದು. ಹೌದು, ಒಮ್ಮೆ ನನಗೂ ಅವನಿಗೂ ಹೋರಾಟ ಆಗಿ ನಮ್ಮ ದೇವರು ಬಂದು ಸಮಾಧಾನ ಮಾಡಿ ಹೋದದ್ದು. ಹೌದಾ? ಅದ್ರ ಮೇಲೆ ನನ್ನ ಇವನ ಮಧ್ಯೆ ಗಲಾಟೆ ಆಗಿದೆ, ನನಗೆ ಇಷ್ಟ ಸಿಕ್ತಲ್ಲ ಅಮ್ಮ, ನನ್ನ ಸೋಲಿಸ್ಬೇಕು ಅಂತ ಉಳಿದವಳ ಸಹಾಯಕ್ಕೆ ಇಡ್ಲಿಕ್ಕೆ ಹೋದ, ನನಗೊಂದು ಸಿಟ್ಟು ಬಂತು. ಹೌದಾ? ಅದು ಸಹಜ, ಅಣ್ಣ ತಮ್ಮಂದಿರೊಳಗೆ ಗಲಾಟೆ ಆದ್ರೆ ನಿನ್ನಲ್ಲಿ ಹೇಳ್ತೇನೆ, ಅಣ್ಣ ತಮ್ಮಂದಿರೊಳಗೆ ಗಲಾಟೆ ಆದ್ರೆ ಒಂದೇ ಮನೆ ನೀವು ಬ್ರೋಗ್ ಸೇರ್ಕೊಳ್ಬೇಕು. ಪಾಪ ನನ್ನಿಂದ ಪೆಟ್ಟಿಂದು ಪಾಪ ಅವನ ಮುಖ ಎಲ್ಲ ಗಾಯ ಆಗಿದ್ರೆ ಸಂಜೆ ನೋಡುವಾಗ ಮುಖ ಬೇಸರ ಆಗ್ತದೆ. ಹೋಗಿ ಅಣ್ಣ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತಿದ್ದು ಏನು ಅಲ್ವಾ? ಈಗ ಮಧ್ಯ ಮೊದಲು ಅವರನ್ನು ಕರೆಸಿದ, ಆಗ ಗಲಾಟೆ ಹೆಚ್ಚಾಯ್ತು, ಆಗ ಎರಡು ಬೀಳ್ಬೇಕಾದ ಪೆಟ್ಟು ನಾಲ್ಕು ಬಿತ್ತು, ಈಗ ನಿನ್ನನ್ನು ಕರೆಸಿದ, ನಿನ್ನ ನಂತರ ಈಗ ನಾಲ್ಕು ಬೀಳ್ಬೇಕಾದ ಪೆಟ್ಟು ಎಂಟು ಬೀಳ್ತದ. ಅದಲ್ಲ, ನಿನಗ ಆ ಒಂದು ಸೌಜನ್ಯ ಇದ್ದಿದ್ರೆ ಮೊದಲಾಗಿ ನಾನು ಗೆದ್ದಿದ್ದೇನೆ ಅಂತ ನೀನು ಹೇಳುವುದೇ ಇಲ್ವಾಗಿತ್ತು. ಒಮ್ಮೆ ನೀನು ಗೆದ್ದಿದ್ದೇನೆ ಅಂತ ಹೇಳಿದ್ರೆ ಸಿಟ್ಟು ಬಂದವ, ಇಲ್ಲ ನಾನು ಗೆದ್ದಿದ್ದೇನೆ ಅಂತ ಹೇಳ್ದಾವಾಗ ಅವನ ಸ್ವಭಾವ ಏನು ಅಂತ ನಿಮ್ಗೆ ಗೊತ್ತುಂಟು ಇಲ್ವಾ? ಗೊತ್ತುಂಟು. ಹಾ, ಹಿಂದೊಮ್ಮೆ ಅವ ಧರ್ಮರಾಯನ ಕೈ ಸುಡ್ತೇನೆ ಅಂತ ಹೇಳ್ತಾವ, ಆವಾಗ ತರದ್ ನೀನೆ. ಹೌದಾ? ಆ ನಂತರದಲ್ಲಿ ಆಯುಧಗಳನ್ನೆಲ್ಲ ಬನ್ನಿ ಮರಕ್ಕೆ ಕಟ್ಟಿಡುವ ಸಂದರ್ಭಕ್ಕೆ ಯಾರು ಬಂದ್ರು ಕೇಳಿದ್ರು ಕೊಡಬಹುದು, ಭೀಮ ಬಂದು ಕೇಳಿದ್ರು ಕೊಡಬಾರದು, ಕೊಡ್ಲಿಕ್ಕಿಲ್ಲ ಸಿಟ್ಟೆ, ಪಾರ್ಥ ಬಂದು ಕೇಳಿದ್ರು ಕೊಡಬಹುದು. ಹೌದಾ? ಹಾಗಿರುವಾಗ ಅವನ ಸ್ವಭಾವವನ್ನು ಸರಿಯಾಗಿ ಅರ್ಥೈಸಿಕೊಂಡವ್ರು ನೀವು. ಮತ್ತೆ ಕೆಲವು ನಿಮ್ಮ ಅನಿವಾರ್ಯ ಸ್ಥಿತಿಯಲ್ಲಿ ಬದುಕಿಸಿದವನೇ ಭೀಮ. ಹೌದಾ? ಅರಗಿನ ಮಗನೆಯ ಪ್ರಕರಣ ಆಗಿರಬಹುದು, ಹಿಡಂಬಾವಣದ ಪ್ರಕರಣ ಆಗಿರಬಹುದು, ಕೀಚಕವದೆಯ ಪ್ರಸಂಗ ಆಗಿರಬಹುದು, ಎಲ್ಲಿ ಆಗಿರಲಿ ನಿಮ್ಮನ್ನೆಲ್ಲ ರಕ್ಷಿಸಿದವ ಭೀಮ. ಹೌದಾ? ಹಾಗೆ ಹುಡುಕುತ್ತಾ ಹೋದ್ರೆ ಒಬ್ಬೊಬ್ಬರು ಅನಿವಾರ್ಯತೆ ಒಂದೊಂದು ಕಡೆ ಸೃಷ್ಟಿಯಾಗಿದೆ. ಮಹಾಭಾರತ ಯುದ್ಧ ಗೆಲ್ಲುವುದಕ್ಕಿದ್ರೆ ಎಲ್ಲರೂ ತಮ್ಮ ತಮ್ಮ ಯೋಗ್ಯತೆಯನ್ನು ತಮ್ಮ ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಅದಕ್ಕೇನು ವಿಶೇಷ ಭೀಮ ಒಬ್ಬನೇ ಅಂತ ಪ್ರತ್ಯೇಕ ಹೇಳಲಿಕ್ಕೆ ಬರುವುದಿಲ್ಲ. ಒಬ್ಬನೇ ಅಲ್ಲ ಆಗಿರ್ಬಹುದು, ನೀನು ಅದನ್ನಾದ್ರೂ ಹೇಳ್ಬಹುದಿತ್ತು, ನಾವೆಲ್ಲ ಸೇರಿ ಗೆದ್ದಿದ್ದೇವೆ ಅಂತ ಹೇಳ್ಬಹುದಿತ್ತು. ನೀ ಪ್ರಥಮವಾಗಿ ನಾನು ಅಂತ ಹೇಳದೆ ಇಲ್ಲೋ, ಯಾವಾಗ್ಲೂ ಹಾಗೆ ಇರು, ನಾನು ಅಂತ ಹೇಳಿದ ಕೂಡಲೇ ನೀನು ಹೇಳುದಿಲ್ಲ ಹೋಗ್ತದೆ. ನೀನು ಅಂತ ನಾವು ಹೇಳಿದ್ರು ನಾನು ಏನು ಅಂತ ತಿಳಿಸ್ಕೊಳ್ಲಿಕ್ಕೆ ಆಗ್ತದೆ. ಮೊದಲಾಗಿ ನೀನು ಅಂತ ಹೇಳಿದ್ರಿಂದ, ನಾನು ಅಂತ ಹೇಳಿದ್ರಿಂದ ನೀನು, ಅವನು ನಾನು ಅಂತ ಹೇಳ್ಬೇಕಾಯ್ತು. ವಿನೋದದಲ್ಲಿರುವಂತಹ ಆ ಚಂದವನ್ನ ನೋಡಿ ಸಂತೋಷ ಪಡಬೇಕು ಅಂತ ನಾನು ಭಾವಿಸಿದ್ರೆ ಈಗ ಮತ್ತೆ ಮೊದಲು ನಿಮ್ಮಿಬ್ರು ದಯಾದ್ರ ಕಲಹ ಆಯ್ತು ಅಂದ್ರೆ ಕೌರವ ಪಾಂಡವರು ಈಗ ಮನೆಯೊಳಗೆ ಅಣ್ಣ ತಮ್ಮ ಹೊಡ್ಕೊಳ್ಳಿಕ್ ಪ್ರಾರಂಭಿಸಿಬಿಟ್ರಲ್ಲ ನೀವು, ಹಾಗಾಗಿ ಅನಿವಾರ್ಯವಾಗಿ ನಾನು ಬರಲೇಬೇಕಾಯ್ತು. ಈಗಲಾದ್ರೂ ಹೇಳ್ತೇನೆ, ಹೋಗಿ ಭೀಮನ ಕಾಲು ಹಿಡಿದು ತಪ್ಪಾಯ್ತು ಅಂತ ಹೇಳು, ಅದಲ್ಲ ಅಂತ ಆದ್ರೆ ಬಳೆ ಪೆಟ್ಟು ಹೇಗೆ ತೋರಿಸ್ತೇನೆ. ವಿಚಾರಿಸುವುದಕ್ಕೆ ಬರ್ತಾ ಇದ್ದೀಯ ಅಂತಾದ್ರೆ ನಿಜವಾಗಿ ಈ ಗಂಡುಡುಗೆಯನ್ನು ತೊಟ್ಟು ಹೋರಾಟಕ್ಕೆ ಬರುವುದಲ್ಲ ಆಗಿತ್ತು. ಮತ್ತೆ ನೀನು ಅಣ್ಣ ತಮ್ಮಂದಿರನ್ನ ಒಂದು ಮಾಡುವುದೇ ಹೌದಾಗಿದ್ರೆ ಸೀರೆಯನ್ನು ಉಟ್ಟು ನನ್ನಲ್ಲಿ ಬಂದು, ಸ್ವಾಮಿ ಅಣ್ಣ ತಮ್ಮಂದಿರಾದ ನಿಮ್ಮಲ್ಲಿ ಹೋರಾಟ ಬೇಡ, ಹಾಗಾಗಿ ನೀವಿಬ್ಬರು ಒಂದಾಗಬೇಕು ಅಂತ ಕೇಳ್ತಾ ಇದ್ದೀಯ. ಬದಲಾಗಿ ಕೈಯಲ್ಲಿ ಕೈದುವನ್ನು ಹಿಡಿದು ಗಂಡುಡುಗೆಯನ್ನು ತೊಟ್ಟು ಹೋರಾಟ ಮಾಡುವುದಕ್ಕೆ ಸಿದ್ಧಳಾಗಿ ಬಂದವಳು ನೀನು. ಒಂದು ನನಗೆ ಭಾವನೆ ಇಲ್ಲವ ಅಂತ ಕೇಳುವ ನೀನು ಇವತ್ತು ನನ್ನನ್ನೇ ಬಂದು ಕೇಳಿ, ನಾನು ಒಪ್ಪದೇ ಇದ್ದ ಮೇಲೆ ಹೀಗೆ ಬಂದಿದ್ರೆ ತೊಂದರೆ ಇಲ್ಲ. ಕಾರಣ ಉಂಟು, ತಾಯಿ ಒಬ್ಬರು ಮಗುವನ್ನು ಹೆದರಿಸುವಾಗ ಕೈಯಲ್ಲಿ ಬೆತ್ತ ಹಿಡ್ಕೊಂಡು ಹೆದರಿಸುವುದು, ಒಡೆಯುವ ಮನಸ್ಸು ತಾಯಿಗೆ ಇರುವುದಿಲ್ಲ, ಮಗುವನ್ನು ಹೆದರಿಸುವುದು ಮುಖ್ಯ. ಹಾಗಾಗಿ ಅಮ್ಮ ಬರೀ ಕೈಯಲ್ಲಿ ಬಂದ್ರೆ ಮಗು ಹೆದರುವುದಿಲ್ಲ, ಬೆತ್ತ ಹಿಡ್ಕೊಂಡು ಬಂತ ಬಂದು ಕೊಟ್ಟರು ಕೊಟ್ಟುಬಿಟ್ಲು ಅಂತ ಹೇಳುವ ಹೆದರಿಕೆ ಇರ್ತದೆ. ಹಾಗಾಗಿ ಈಗ ನಿನಗೆ ನಾನು ಆ ಸ್ಥಾನದಲ್ಲಿಯೇ ಇದ್ದೇನೆ, ನಾನು ಒತ್ತಿಗೆ ನಿನಗೆ ನೆನಪಿಟ್ಕೋ. ಹಾಗಿರುವಾಗ ನಿನಗೆ ನಾನು ಹೆಂಡತಿಯ ಸ್ಥಾನದಲ್ಲಿ ಇಲ್ಲವೇ ಇಲ್ಲ, ಈಗ ಎತ್ತಿಗೆ ಅದೊಳು ತಾಯಿಗೆ ಸಮಾನ. ಹೌದಾ? ಹಾಗಿರುವಾಗ ಬೆತ್ತ ಹಿಡ್ಕೊಂಡು ಬಂದ್ರೆ ನೀವು ಹೆದರ್ತಾನೆ ಅಂತಲೇ ಹಿಡ್ಕೊಂಡು ಬಂದಿದ್ದು ನಾನು. ಏನೇ ನಾನು ಹೇಳಿದ್ರು ನೀನು ಬಂದದ್ದು, ನೀನು ನಿಂದದ್ದು, ನೀನು ಕೈದುವನ್ನ ತಂದದ್ದು ಸರಿ ಎನ್ನುವುದಾಗಿ ನೀ ಹೇಳ್ತೀಯ ಅಂತಾದ್ರೆ ಈಗ ಮಡದಿ ಎನ್ನುವಂತ ವ್ಯಾಮೋಹ ಅಲ್ಲ, ನೀನೇ ಕಟ್ಟಿಕೊಂಡಂತಹ ಹತ್ತಿಗೆ ಎನ್ನುವಂತ ವ್ಯಾಮೋಹ, ತಾಯಿ ಎನ್ನುವಂತ ವ್ಯಾಮೋಹ ಮುಂದೆ ತಳೆಯುವುದಕ್ಕೆ ಸಾಧ್ಯ ಇಲ್ಲ. ಈಗ ನಿನ್ನಲ್ಲಿ ಭರ್ತ ಎನ್ನುವುದನ್ನು ಮರೆತು ಹೋರಾಟ ಮಾಡ್ತಾರೆ. ಮರದ ಸಂತಾಪವು ಬಿಡಿಸಿದಾತನೆ ಭೀಮ ಭೀಮ ಜಾಣನಿಗೆ ಮಾತನ್ನ ಪೆಟ್ಟು ಕೋಣನಿಗೆ ಲಕ್ಷ ಪೆಟ್ಟು ನಿನಗೀಗ ಪೆಟ್ಟು ಬಾರಿಸಿಕೊ ಹೇಳ್ತಾನೆ.
ಕ್ಷೇತ್ರ ಯಾವುದು ಗೊತ್ತಾ? ಯಾವುದು? ರಣಕ್ಷೇತ್ರ ಇರಬಹುದು, ಕುರುಕ್ಷೇತ್ರ. ಭಾವನೆಗೆ ಸಂಬಂಧ ಇಲ್ಲದೆ ಇದ್ದ ಕ್ಷೇತ್ರ ಯಾವುದು ಕೇಳಿದ್ರೆ ಇದು. ಹೌದಾ? ಮುತ್ತಯ್ಯನೊಂದಿಗೆ ಹೋರಾಟ ಮಾಡಿದ ಅರ್ಜುನನಿಗೆ ಅಣ್ಣ ಭೀಮಸೇನ ಇದ್ರು ಬಂದ್ರೆ ಬಿಡ್ತೇನ, ವಿದ್ಯೆ ಕಲಿಸಿದ ದ್ರೋಣನಲ್ಲಿ ಹೋರಾಟ ಮಾಡುವ ಪ್ರಸಂಗ ಬಂದಾಗ ಹಿಂಜರಿಲಿಲ್ಲ, ಮಡದಿಯಾದ ನೀನು ಒತ್ತಿಗೆಯಾಗಿ ಮುಂದೆ ಬಂದ್ರೆ ಬಿಡ್ತೇನ. ಮುತ್ತಯ್ಯನಿಗೆ ಬಿಡ್ತವಲ್ಲ ನೀನು, ಹಾಗತ್ತ ಅಜ್ಜ ನಿನಗೆ ಮಕ್ಕಳು ಬೇದವೆ ಮೊಮ್ಮಕ್ಕಳನ್ನು ಕೊಲ್ಲುವುದಕ್ಕೆ ಬಂದೆ ಅಂತ ಕೇಳಿದ್ರು ನೀನೇ ಅಲ್ವಾ? ಅವನಿಗೆ ಭಾವನೆಯನ್ನು ಕೆಲಸದವ ನೀನೇ ಅಲ್ವಾ? ಭಾವನೆ ಸುಮ್ಮನಿದ್ದದ್ದಲ್ಲ, ಮಹಾಭಾರತ ಯುದ್ಧದಲ್ಲಿ ಎಂತೆಂಥವ್ರು ಒಟ್ಟಿಗೆ ಹೋರಾಟ ಮಾಡಿದ್ದೇನೆ. ಇವಳು ಅಂದ್ರೆ ನಮಗೆ ಲೆಕ್ಕವ, ಇವಳು ಇವತ್ತು ಇಲ್ಲಿಷ್ಟ ಹಾರಾಟ ಮಾಡ್ಲಿಕ್ಕೆ ಇವಳನ್ನು ಅಲ್ಲಿಂದ ಇಲ್ಲಿವರೆಗೆ ತಂದದ್ದೇ ನಾನು. ಅದು ಇವಳಿಗೆ ಗೊತ್ತುಂಟು, ಅಲ್ಲಿ ನನಗೂ ಗೊತ್ತುಂಟಪ್ಪ. ಹಾಗಾಗಿ ನಾವು ಕೈ ಕಟ್ಟಿ ಸುಮ್ಮನೆ ಕೂತದ್ದು. ನಾಳೆ ಒಂದು ಮಾತು ಹೇಳುದಿಲ್ವಾ, ಇವತ್ತು ಪೆಟ್ಟು ಕೊಡುವುದಿದ್ರೆ ಅವತ್ತು ಕರ್ಕೊಂಡು ಬಂದದ್ದು ಯಾಕೆ ಅಂತ. ನಮಗೆ ತೊಂದರೆ ಇಲ್ಲ, ನಮಗೆ ಪೆಟ್ಟು ತಿಂದು ಗೊತ್ತುಂಟು, ಪೆಟ್ಟು ಕೊಟ್ಟು ಗೊತ್ತುಂಟು. ಶಬರಾರ್ಜುನ ಪ್ರಸಂಗದಲ್ಲಿ ಮೊದಲು ಪೆಟ್ಟು ತಿಂದದ್ದು ಹೌದು, ಕಡೆ ಕೊಟ್ಟದ್ದು ಹೌದು, ನಮಗೆ ಹೊಸ್ತಲ್ಲ. ಆದರೆ ಇವಳು ಕೊಟ್ಟ ಪೆಟ್ಟನ್ನು ನಾನು ಸಹಿಸಿಕೊಂಡೇನು? ನಾನು ತಿರುಗಿಸಿ ಪೆಟ್ಟು ಕೊಟ್ಟರೆ ಇವಳಿಗೆ ಸಹಿಸಿಕೊಳ್ಳಿಕ್ಕಾಗ್ತದಾ? ಹಾಗಾಗಿ ಬೇಡ ಅಂತ ಸುಮ್ಮನಿದ್ದೇನೆ. ಬಿ
ನಿಮ್ಮ ಮುದ್ದರಿತೇನೆ ಮುದ್ದರಿತೇನೆ ಅಂತ ಹೇಳಿದ ಮುದ್ದು ಇದೆಯಾ? ಬೇಡ ಸ್ವಾಮಿ. ಗುಪ್ಪಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ? ಇದು ಸುಭದ್ರ ಆಶ್ಚರ್ಯವಾಯಿತು ನನಗೆ. ನಿಜವಾಗಿ ಗಂಡ ಆಯಾಸಗೊಂಡು ಮನೆಗೆ ಬಂದಾಗ ಹೆಂಡತಿ ನಗುಮುಖದಿಂದ ಸ್ವಾಗತಿಸಿದ್ರೆ ಗಂಡನಿಗೆ ಆದ ಆಯಾಸಗಳೆಲ್ಲವೂ ದೂರವಾಗ್ತದೆ ಎನ್ನುವ ಸತ್ಯವನ್ನ ಸುಭದ್ರೆಯಾದಂತ ನಿನ್ನ ಮುಖವನ್ನು ಕಂಡ್ರೆ ನನಗೆ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಈಗಾಗಲೇ ದೇಹಕ್ಕೆ ಮನಸ್ಸಿಗೆ ಎಷ್ಟು ನೋವಾದಿದ್ರು ನಿನ್ನ ಮುದ್ದು ಮುಖವನ್ನ ಕಂಡಾಗ ಯಾಕೋ ಒಂದು ಜಾತಿಯ ಸಮಾಧಾನ, ನೋವೆಲ್ಲ ದೂರವಾದ ಅನುಭವ ಆಗ್ತಾ ಇದ್ದದ್ದು ಸುಳ್ಳಲ್ಲ. ಅದೆಲ್ಲ ಬೇಡ, ನನ್ನಿಂದ ಏನ್ ಕೆಲಸ ಆಗ್ಬೇಕು ಅಂತ ಹೇಳಿ. ಕೆಲಸ ಆಗುದಿದ್ರೆ ಮಾತ್ರ ಹೇಳ್ತೇನೆ ಕರೆಯುದ. ಗಂಡ ಮನೆಗೆ ಬಂದ ಹೆಂಡತಿಯನ್ನು ಹೊಗಳುತ್ತಾನ? ಹೆಂಡತಿಯಿಂದ ಯಾವುದೋ ಒಂದು ಕೆಲಸ ಆಗ್ಬೇಕು ಎನ್ನುವುದೇ ವಿಚಾರ. ಹೆಂಡತಿಯನ್ನು ಮದುವೆ ಆಗುವಾಗ ಇಂಥದ್ದೇ ಕೆಲಸಕ್ಕೆ ಮದುವೆ ಹಾಕೊಂಡು ಬರ್ತಾನೆ. ಆ ಕೆಲಸ ಯಾವ್ದು ಅಂತ ಗೊತ್ತಿಲ್ವಾ? ಯಾವ್ದು? ಗಂಡನ ನೋಡ್ಕೊಳ್ಳುದು, ಮಕ್ಕಳನ್ನ ನೋಡ್ಕೊಳ್ಳುದು, ಹಡೆಯುವುದು, ಇದೆಲ್ಲ ಹೆಂಡಿಗೆ ಇದ್ದ ಕೆಲಸ. ಹೆರುವವಳು ಹೆಣ್ಣು, ಪಾಲಿಸುವವಳು ಹೆಣ್ಣು, ರಕ್ಷಿಸುವವಳು ಹೆಣ್ಣು. ಹಾಗಾಗಿ ಹೆಂಡತಿಯಾದವಳನ್ನು ಕೆಲಸ ಮಾಡಿಸ್ಕೊಳ್ಲಿಕ್ಕೆ ಮಾತ್ರ ಗಂಡ ಕರೆಯುವುದಲ್ಲ, ಆಯಾಸ ಪರಿಹಾರ ಆದಾಗ ಪಕ್ಕದಲ್ಲಿ ಕೂತ್ಕೊಂಡು ಒಂದೆರಡು ಒಳ್ಳೆ ಮಾತನಾಡಿ ಗಾಳಿ ಬೀಸುವುದಕ್ಕೂ ಹೆಂಡತಿ ಬೇಕು. ಹಾಗಾದ್ರೆ ನಿಂತದ್ದೇ ಯಾಕೆ? ಕುಳಿತು ಮಾತಾಡೋಣ. ಕುಳಿತುಕೊಳ್ಳುವುದಕ್ಕೆ ಸಮಯ ಅಲ್ಲಲ್ಲ. ಯಾಕೆ? ನಿನ್ನನ್ನು ಕರೆಯುವ ಉದ್ದೇಶ ಉಂಟು. ಏನು? ಅದು ಆ ಕಡೆ ನೋಡು. ಯಾರು ನಿನ್ನನ್ನು ಕರೆದದ್ದು? ನಕ್ಷತ್ರಕ್ಕೆ. ಆ ಕಡೆಯಲ್ಲಿ ನೋಡು, ನಿನ್ನ ಅಕ್ಕ ದ್ರೌಪದಿ ಹೌದು ಬೆಂಕಿಯ ಚೆಂಡಿನಂತೆ ಕಣ್ಣಿನಲ್ಲಿ ಕೆಂಡದ ಉಂಡೆಯನ್ನೇ ಕಾರುತ್ತಾ ಅಗ್ನಿಜೆಯಾದವಳು ಕೈಯಲ್ಲಿ ಧನುಷರಾದಿಗಳನ್ನು ಹಿಡಿದು ನಕ್ಷತ್ರದಲ್ಲಿ ಹೋರಾಟಕ್ಕೆ ಯಾರು ಬರ್ತಾರೆ ಎನ್ನುವಂತ ಸಿದ್ಧತೆಯಲ್ಲಿದ್ದಾಳೆ. ಅಗ್ನಿಯಂತೆ ಪ್ರಜ್ವಲಿಸ್ತಾ ಇದ್ದಾಳೆ. ಹೋಗಿ ಅವಳಲ್ಲಿ ಹೋರಾಟ ಮಾಡುವ. ನಾನು ನೀರ ಮೊದಲ ರೋಗು ನಿನಗೆ ರೀತಿಯವಳೊಡವೇ, ನೀರ ಮೊದಲ ರೋಗು ನಿನಗೆ ರೀತಿ ಅವಳೊಡನೆ ವೈರತ್ವ ಬಂದಿರುವ ಕಾರಣವ ಬೇಗ, ವೈರತ್ವ ಬಂದಿರುವ ಕಾರಣವ ಬೇಗ. ಪ್ರಭು, ಓ ಆಶ್ಚರ್ಯವಾಯಿತು ನನಗೆ. ದ್ರೌಪದಿಯಲ್ಲಿ ಹೋಗಿ ಸೆಣಸಾಡು, ಅವಳ ಕೊಬ್ಬನ್ನಿಳಿಸು ಅಂತ ನೀವು ಆಡುತ್ತೀರಾ ಅಂತಾದ್ರೆ ಅವಳಿಂದ ನಿಮ್ಮ ಮನಸ್ಸಿಗೆ ನೋವಾಗಿರಬೇಕು. ಆಶ್ಚರ್ಯವಾದದ್ದೇ ಅದು. ಇಲ್ಲಿವರೆಗೆ ಅನ್ಯೋನ್ಯತೆಯಿಂದ ಇದ್ದವರು ಪ್ರೀತಿ ವಾತ್ಸಲ್ಯವನ್ನು ಪರಸ್ಪರ ದಾರಿ ಎರೆದುಕೊಂಡವರು, ಈಗ ನಿಮಗೆ ಅವಳ ಮೇಲೆ ವೈರತ್ವ ಹುಟ್ಟಿಕೊಳ್ಳುವುದಕ್ಕೆ ಕಾರಣ ಏನಾಯಿತು? ಅವಳಿಂದ ಏನಾಯಿತು? ಮಹಾಭಾರತ ಯುದ್ಧದಲ್ಲಿ ಗೆದ್ದವರು ಯಾರು ಎನ್ನುವುದಾಗಿ ಕುರುಕ್ಷೇತ್ರದ ರಣದಾಂಡಿಗೆ ಬಂದು ನಾವೀರ್ವರು ಹೋರಾಟ ಮಾಡಿದಾಗ ಭೀಮನಿಗೆ ಸೋಲು, ನನಗೆ ಗೆಲುವಾಯಿತು. ಸೋತಂತ ಭೀಮ ಪ್ರತಿಕಾರವನ್ನು ತೀರಿಸುವುದಕ್ಕೆ ಬೇಕಾಗಿ ನಮ್ಮ ಇವರ ಲಲನೆಯಾದಂತಹ ಆ ದ್ರೌಪದಿಯನ್ನು ಕಳುಹಿಕೊಟ್ಟವನಿದ್ದಾನೆ. ನಮ್ಮ ಇವರ ಮಧ್ಯವರ್ತಿಯಾಗಿ ಒಂದಾಗಿ ಒಂದಾಗಿಸುವುದಕ್ಕೆ ಕಾರಣೀಕರ್ತಳಾದಂತವಳು ಭೀಮನೊಂದಿಗೆ ಜೊತೆಯಾಗಿ ನನ್ನೊಂದಿಗೆ ಕಾದಾಟ ಮಾಡುವುದಕ್ಕೆ ರಣಕ್ಷೇತ್ರಕ್ಕೆ ಬಂದವಳಿದ್ದಾಳೆ. ಅವಳೊಟ್ಟಿಗೆ ನಾನು ಸೋತಿದ್ದೇನೆ ಎನ್ನುವುದಕ್ಕಿಂತ ಹೋರಾಟ ಮಾಡುವ ಮನಸ್ಥಿತಿಯಿಂದ ನಾನು ದೂರ ಸರಿತಿದ್ದೇನೆ ಎಂದು ತಿಳಿಯಬೇಕಾದಂತಹ ಸತ್ಯ. ಹಾಗಾಗಿ ಅವಳೊಡನೆ ತಿಳಿದೆ ನಿಂಬೈವನಿಗೆ ಲಲನೆಯಾಗಿರುತ್ತ, ತಿಳಿದೆ ನಿಮ್ಮೈವರಿಗೆ ಲಲನೆಯಾಗಿರುತ್ತಿದಿರು ನಿಲ್ಲಬಹುದೇ, ಇದಿರು ನಿಲ್ಲಬಹುದೇ, ಇದಿರು ನಿಲ್ಲಬಹುದೇ, ತೆಗೆದಿದ್ದರೆ ನೀತಿ ಹೋಯ್ತು. ಸಾಗಿಸಿದವಳು ನನ್ನ ಅಕ್ಕ ದ್ರೌಪದಿ. ಈಗ ಒಂದು ರೀತಿಯಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಿದ ಹಾಗಾಯ್ತು. ನಿಮಗೆ ಮನಸ್ಸಿಗೆ ನೋವು ಮಾಡ್ತಾಳಂತಾದ್ರೆ ಪರೋಕ್ಷವಾಗಿ ನನ್ನ ಮನಸ್ಸಿಗೂ ನೋವು ಮಾಡಿದ ಹಾಗೆ ಅಲ್ವಾ? ನಿಮಗ ಅವಮಾನ ಆಯ್ತು ಅಂತಾದ್ರೆ ನನಗ ಅವಮಾನ ಆದ ಹಾಗೆ ಅದನ್ನು ಪ್ರಶ್ನಿಸಬೇಕಾದ್ದು ನನ್ನ ಆದ್ಯ ಕರ್ತವ್ಯ. ನೀವು ಚಿಂತೆ ಮಾಡಬೇಡಿ. ನಿಮಗಾದಂತಹ ಅವಮಾನವನ್ನು ರಣಕ್ಷೇತ್ರದಲ್ಲಿ ನಾನು ಅವಳ ಎದುರಿನಲ್ಲಿ ಪ್ರಶ್ನಿಸ್ತೇನೆ, ಹೋಗುತ್ತೇನೆ. ಹೀಗೆ ಹೋದ್ರೆ ಅವಳು ನಿನ್ನ ಬಿಡ್ತಾಳ ಅಂದ್ರೆ ನೀನು ಸೀರೆ ಉಟ್ಕೊಂಡು ಹೋಗು. ಅವಳು ಗಂಡು ಹುಡುಗಿ ತೊಟ್ಟಿದ್ದಾಳೆ, ಈ ಸೀರೆ ನಿನ್ನ ಕಾಲಿಗೆ ಸಿಕ್ಕಿ ನೀನು ರಣಕ್ಷೇತ್ರದಲ್ಲಿ ಕಮ್ಮುಚ್ಚು ಬಿಟ್ಟೆ, ಅವಳು ನಿನ್ನ ಬೆನ್ನು ಮೆಟ್ಟದೆ ಬಿಡ್ತಾಳ? ಹಾಗೆ ಹೇಳ್ಬೇಡಿ. ಹೆಣ್ಣು ಮಕ್ಕಳು ಸಿಟ್ಟು ಬಂತು ಅಂತ ಈಗ ಸೀರೆ ಮೇಲೆ ಎತ್ತಿದ್ರ? ನೀ ಯಾರು
ನೀ ಎತ್ತದ್ ಬೇಡ, ನೀನ್ ಎಲ್ಲಿ ಎತ್ತಬೇಕು ಅಲ್ಲೇ ಎತ್ತು, ನಾನು ಒಬ್ಬನೇ ಇದ್ದಲ್ಲಿ ಎತ್ತಿದ್ರೆ ನೋಡ್ಲಿಕ್ಕೆ. ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ಸಿಟ್ಟಿನ ಮೂಲವೇ ಸೆರಗು, ಈಗ ಯಾರು ಬಂದ್ರು ಹೆದರುದಿಲ್ಲ. ಹೆಣ್ಣು ಮಕ್ಕಳ ಸಿಟ್ಟಿನ ಮೂಲವು ಸೆರಗೆ, ಹೆಣ್ಣು ಮಕ್ಕಳ ಮಾನ ತೆಗಲಿಕ್ಕೆ ಮೂಲ ಕಾರಣವು ಸೆರಗೆ. ಅದು ಸೆರಗಹುದು, ಎತ್ತುವ ಕ್ರಮ ಬೇರೆ ಅಂತ. ಈ ಸಿಟ್ಟು ಬಂದಾಗ ಹೀಗೆ, ಸಿಟ್ಟು ಬಂದಾಗ ನಿಮ್ಮ ಸೆರಗ ನೀವು ಎತ್ತೀರಿ, ನಿಮ್ಮ ಮಾನಹಾನಿ ಮಾಡಬೇಕು ಅಂತ ಆದಾಗ ಉಳಿದವರು ಬಂದು ನಿಮ್ಮ ಸೆರಗೆ ಎತ್ತಾರೆ. ಆಗ ನಾವು ಸುಮ್ಮನೆ ಬಿಡ್ತೇವಾ? ಅವ ಕೈಯನ್ನು ಮುರಿತೇವೆ. ನೀವು ಹೆಚ್ಚಿಗೆ ಮಾತಾಡೋದು ಬೇಡ. ಏನು ನೀವು ಇದೊಂದು ಬದಲಾಯಿಸ್ಕೊಳ್ಬಾ ಅಂದ್ರೆ ಸೀರೆ ತೆಗೆದುಕೊಂಡು ಹುಡುಗಿ ತೊಟ್ಕೊಡ್ಬಾ. ಹೌದಾ? ಹೌದು. ಇದು ಇದು ಹೋಗ್ಬಿಟ್ಟು ತಿನ್ಕೊಂಡೆ ಬರುದ ಮತ್ತಂತ ಇಲ್ಲ. ನಮಗೆ ಮೊದ್ಲೇ ನಿರೀಕ್ಷೆ ಉಂಟು. ವಿಷಯ ಅಂತದ್ ಗೊತ್ತುಂಟಾ? ನನ್ನ ತಲೆ ಮೇಲಿದ್ದ ಹೊರೆ ತೆಗೆದು ಮತ್ತೊಬ್ಬರ ತಲೆ ಮೇಲೆ ಇಳಿಸ್ಬೇಕು, ಇದು ವಿಷಯ ಅಷ್ಟೇ. ಇಲ್ಲದೆ ಇದ್ರೆ ಗಂಡು ಮಕ್ಕಳು ಬಂದ್ರೆ ಏನ್ ಮಾಡ್ಬೇಕು ಗೊತ್ತುಂಟು? ಅವತ್ತು ಇವಳು ಅಕ್ಕ ದ್ರೌಪದಿಗೆ ತುಂಬಿದ ಸಭೆಯಲ್ಲಿ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಮತ್ತೆ ಇವಳು ಏನು ಮಾಡ್ತಾಳೆ ಸ್ವಾಮಿ? ನಮ್ದು ಅದಲ್ಲ, ಇವಳು ಕೈ ಬಂದು ಕೊಟ್ಟು ಕಳಿಸಿದ್ರೆ ಮಾತ್ರ ಸಾಕು, ಇಷ್ಟೊತ್ತಿಗೆ ಸಿದ್ಧಳಾಗಿ ಬರ್ಬೇಕಿತ್ತು. ಅವಳು ಹಾಗೆಲ್ಲ ಸುದ್ದಿ ಇಲ್ಲದೆ ಬರುವುದಕ್ಕೆ ಸುಭದ್ರೆ ಕಳ್ಳಿ ಅಲ್ಲ. ಅಲ್ಲ, ನಾನು ಒಳಗೆ ಹೋದಾಗ ಸಣ್ಣ ಸ್ವರ ಏನೋ ಬೇರೆ ಕೇಳಿದಾಗ ಆಯ್ತು. ಮೊದಲು ಹೇಳಿದ್ದನ್ನೇ ಹೇಳಿದ್ದಲ್ಲ, ಮೊದಲು ಹೇಳಿದ್ದನ್ನೇ ಹೇಳಿದ್ದಲ್ವಾ? ಅಲ್ಲ, ಒಳಗೊಂದು ಹೊರಗೊಂದು ಮಾಡಬೇಡಿ ಅಂತ. ಇಲ್ಲಪ್ಪ, ಒಳಗೊಂದು ಹೊರಗೊಂದು ನೀನಿರುವಾಗ ನಾನು ಮಾಡ್ಲಿಕ್ಕೆ ಉಂಟಲ್ಲ ಮಾಡಿ. ನಿನ್ಗೆ ಹಾಗೆ ಆಗಿದೆ ಆಸ್ತಿ ಅಲ್ಲ, ಒಳಗೆ ಹೆಣ್ಣು ಒಳಗೆ ಹೆಣ್ಣು ಹೊರಗೆ ಗಂಡು. ಹೌದು, ಈಗ ಒಳಗೊಂದು ಹೊರಗೊಂದು ನಿಂದು ನಂದಲ್ಲ. ಗಂಡಾದ ನೀವು ಹೆಣ್ಣು ಮಕ್ಕಳಾಗಿ ಹೋಗಿ ಬಾ, ಶುಭವಾಗಿ.